ಈಗ ಮನರಂಜನೆಯ ಸಮಯ ನಮ್ಮೆಲ್ಲರನ್ನ ಕೂಡ ನಕ್ಕು ನಲ್ಸೋದಕ್ಕೆ ಬರ್ತಾ ಇದ್ದಾರೆ ಶಿವರಾಜ್ ಕೆಆರ್ಪೇಟೆ ಸೊ ಎಲ್ಲರೂ ಕೂಡ ಜೋರಾದ ಚಪ್ಪಳೆಯಿಂದ ಶಿವರಾಜ್ ಕೆಆರ್ಪೇಟೆಯವ್ರನ್ನ ಸ್ವಾಗತ ಮಾಡೋಣ ಹೆಂಗಿದ್ದೀರಿ ಅಲ್ವಾ ಆರಾಮ ಆರಾಮ ಮೇಲ್ಗಡೆ ಇರೋರು ಮಾತ್ರ ಆರಾಮು ಕೆಳಗಡೆ ಇರೋರು ಸೂಪರ್ ಹಿಂಗೆ ಪ್ರೋಗ್ರಾಮ್ಗೆ ಅಂತ ಊರಿಂದ ಹೊಂಟ್ನಾ ನಮ್ಮ ಅಪ್ಪಂಗೆ ಹೇಳಿದೆ ಅಪ್ಪು ಹಿಂಗೆ TV9 ಪ್ರೋಗ್ರಾಮ್ಗೆ ಹೋಗ್ತಿದ್ದೀನಿ 12 ವರ್ಷ ಆಗೋಯ್ತು TV9 ಶುರುವಾಗಿ ಒಂದು ಒಳ್ಳೆ ಸೋಪ್ ತಂಗ್ ಕೊಡು ಕ್ವಾಲಿಟಿ ಇರಬೇಕು ಮಕ್ಕಳಿಗೆ ಉಳ್ಳೇಬಾರ್ದು ಅಂದೆ ಜಾನ್ಸನ್ ಬೇಬಿ ಸೋಪ್ ತಂಗ್ ಕೊಡ್ತಮ್ಮಪ್ಪ ಹಚ್ಕಂಡೆ ಮಕ ತೊಳ್ಕೊಂಡು ಬಂದೆ ತಗಂತೂ ಆಗಿದಾಗೋಗ್ಬಿಡ್ಲಿ ಅಂತ ಬಂದೆ ಬಸ್ ಹತ್ತದೆ ಬಸ್ ಹತ್ತಿದ್ರೆ ಲೇಡಿ ಕಂಡಕ್ಟ್ರು ಗೊತ್ತಾಯ್ತಲ್ವಾ ಹಾ ಹಾ ನೀ ಸಾನೆ ಅದೇ ಬಸ್ ಹುಡಿಕೊಂಡು ಹತ್ತುತ್ತೆ ಯಾಕ ಬಸ್ ಹತ್ಕಂಡೆ ಬಸ್ ಹತ್ಕೊಂಡು ಬಂದೆ ಬೆಂಗಳೂರು ಇಳಿದೆ ಆಯಮ್ಮ ಟಿಕೆಟ್ ಕೊಡ್ಬೇಕಾದ್ರೆ ಹಿಂದೆಗಡೆ ಬರ್ಕೊಟ್ಟಿದ್ಲು ಚಿಲ್ಲರೆ ಕೊಟ್ಟಿಲ್ಲ ನಾನು ಕೆಳಗಡೆ ಬಂದ ತಕ್ಷಣ ಇಳಿದ್ಬಿಟ್ಟು ಕೇಳಿದೆ ಮಾವು ತಗ ಚಿಲ್ಲರೆ ಕೊಡು ಅಂತ ಮುಟ್ಟು ಮಾತಾಡಿಸ್ತೀಯ ಮೀಟು ಕೇಸ್ ಹಾಕ್ಬಿಡ್ತೀನಿ ಮಾವು ಎಂಥದ್ದು ಮೀಟು ಚಿಲ್ಲರೆ ಕೊಡು ಅಂತಂದೆ ನಾನು ಸರಿ ಕೊಟ್ಟು ಕಳಿಸಿದ್ಲು ಬೈಕಂದು ಅಲ್ಲಿಂದ ಬಂದೆ ಅಡ್ರೆಸ್ ಗೊತ್ತಾಗಲಿಲ್ಲ ಏನು ಒಸಿ ಆಗಲಾಯ್ತಾ ಇದು ಒಸಿ ಹೊಡೆದ ಬೆಂಗಳೂರು ಅಲ್ಲಿಂದ ಬಂದೆ ಯಾವುದೋ ಹುಡುಗಿ ನಿಂತಿತ್ತು ಆಯಮ್ಮ ಅನ್ನೋ ಮಾ ಅಡ್ರೆಸ್ ಹೇಳು ಅಂತಂದೆ ಏಯ್ ನಾನ್ ಸೆನ್ಸ್ ಮೀಟು ಕೇಸ್ ಹಾಕ್ಬಿಡ್ತೀನಿ ನೀನು ಎಲ್ಲರೂ ಮೀಟು ಮೀಟು ಅಂತವ್ರಲ್ಲ ಅಂದ್ಬಿಟ್ಟು ನಾನು ಹೇಳಿದೆ ನೋಡಮ್ಮ ನಂಗೆ ಗೊತ್ತಿರೋದು ಒಂದೇಯ ಅದ್ರ ಬಗ್ಗೆ ಹೇಳ್ತೀನಿ ಕೇಳಿಸ್ಕೊಬಿಟ್ಟು ಆಮೇಲೆ ಬೇಕಾದ್ರೆ ಏನು ಹೇಳು ಕಲ್ಲಿನ ವೀಣೆಯ ಮೀಟ್ 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 ಇದರೇನು ನಾದವು ಉಮ್ಮುವುದೇ ಅಂದೆ ಆಯಮ್ಮ ವೇಸ್ಟ್ ಫೇಲ್ ಅಂದ್ಬಿಟ್ಟು ಯಾಕೆ ಅಂದಿರಲ್ಲ ಹಿಂಗೆ ಬೈತವ್ರಲ್ಲ ಅನ್ಕಂಡು ಅಂತೂ ಹುಡಿಕೊಂಡು ಹುಡಿಕೊಂಡು ಜಾಗ ಹುಡಿಕೊಂಡು ಇಲ್ಲಿಗೆ ಬಂದೆ ತಾನೇ ಖುಷಿ ಆಗೋಯ್ತು ಪ್ರೋಗ್ರಾಮ್ ನೋಡಿ ಸುಮಾರು ಜನ ಬಂದಿದ್ದೀರಿ ಹಂಗೆ ಬತ್ತ ಬತ್ತ ಬತ್ತಿರ್ಬೇಕಾರೆ ಇಲ್ಲಿ ಹಣ್ಣು ಹಣ್ಣಂಗಡಿ ಇಟ್ಟಿರೊಂದು ಹಣ್ಣಂಗಡಿ ಆಯ್ತಲ್ಲ ಅವಸಿ ದೂರ ನಡ್ಕೊಂಡು ಹೋಗ್ಬೇಕು ಏನಾದ್ರು ತಿನ್ನೋ ಅಂದ್ಬಿಟ್ಟು ಹೋಗಿ ಕೂತ್ಕೊಂಡೆ ನಾನು ಹಣ್ಣಂಗಡಿ ಹತ್ರ ಮಾತಾಡ್ಕೊಂಡು ಅಣ್ಣ ಯಾವ್ರು ಏನು ಅಂತ ಕೇಳ್ತಿದ್ದೆ ಹಣ್ಣೆಲ್ಲ ಇಟ್ಟವನು ಯಾವನಾರು ಪಕ್ಕದಲ್ಲಿ ಇಷ್ಟು ಉದ್ದ ಬಂದ್ಬಿಟ್ಟ ನಮ್ಮ ಕಿರಣಣ್ಣನಿಗಿಂತ ಉದ್ದ ಅವ್ನು ಬಂದ್ಬಿಟ್ಟು ಬಗ್ಬಿಟ್ಟು ಕೇಳ್ದ ಅಲೋ ಎಷ್ಟು ನಿಂಬೆಹಣ್ಣು ಲೇ ಬಕ್ಕ ನೋಡು ಮೋಸ ಬೆಣ್ಣ ಅದು ಒಂದು ಅವನು ಅಷ್ಟು ಉದ್ದ ಅವನು ಪಾಪ ಎಷ್ಟಿಷ್ಟೇ ದಪ್ಪ ಕಾಣಿಸ್ತು ಅವನಿಗೆ ಹೈಟ್ ಇದ್ರೆ ಅಷ್ಟೊಂದು ಪ್ರಾಬ್ಲಮ್ಮು ಹೈಟ್ ಪ್ರಾಬ್ಲಮ್ಮು ಇನ್ನೊಂದು ಏನಾಯ್ತದೆ ಅಂತಂದರೆ ನಮ್ಮೂರಲ್ಲಿ ಕುಳ್ಳಿಂಗ ಅಂತವನೆ ಅವನು ಇಷ್ಟೇ ಉದ್ದ ಇರೋದು ಅದಕ್ಕೆ ಕುಳ್ಳಿಂಗ ಅಂತ ಹೆಸರಿಟ್ಬಿಟ್ಟವ್ರೆ ಕುಳ್ಳಿಂಗ ಅವನು ಮದುವೆ ಆಗಿರೋದು ಇಷ್ಟು ಉದ್ದ ಹುಡುಗಿ ಅವಳು ಅದೇನು ನೋಡು ಮದುವೆ ಆದ್ಲು ಏನು ಕತ್ತಿನ ಸಂತೆಗೆ ಹೋಗ್ಬಿಟ್ಟವ್ರು ಪಾಪ ಸಂತೆಗೆ ಹೋಗ್ಬಿಟ್ಟು ಇವನು ತಮಟೆ ಹಣ್ಣು ತಗೊಳಕ್ಕೆ ಅಂತ ನಿಂತವನು ಎಷ್ಟು ಹಣ ತಮಟೆ ಹಣ್ಣು ಅಂದವನೇ ಅವ್ನು ಕುಳ್ಳಿಂಗ ಇವಮ್ಮ ಸೊಪ್ಪು ತಗೊಳಕ್ಕೆ ಹೋಗ್ಬಿಟ್ಲು ಇವ್ಳು ಸೊಪ್ಪು ತಗೊಳಕ್ಕೆ ಹೋದ್ಲಿ ಇವ್ನು ತಮಟೆ ಹಣ್ಣು ತಗತ್ತೆ ನಿಂತವನೇ ಕರೆದ್ಬಿಟ್ಟ ಜೋರಾಗಿ ಲೈ ಬರೇಲಿ ಫಸ್ಟು ಸೊಪ್ಪು ತಗೊಳಕ್ಕೆ ಹೋಗಳೆ ತಮಟೆ ಹಣ್ಣು ತಗಬ ತಮಟೆ ಹಣ್ಣು ಮಾರ್ತಿದ್ ಅಂತ ತೆಗೆದು ಮಕ್ಕ ಕೊಡ್ಬಿಟ್ಟ ಅಯ್ಯೋ ನಿನ್ನ ಲೈ ಅವನ್ನ ಅವ ಬಾಯಿಲಿ ಅಂತ ಮರ್ಯಾದೆ ಕೊಟ್ಟು ಕಡಿಬೇಕು ಬರೇ ಹೋಗಿ ಅಂತಾರ ಅವನು ಹೇಳ್ದ ಅಡ ನನ್ನ ಹೆಂಡ್ರು ಅವಳು ಅಂತ ಎಲ್ಲಿ ಟಮಟೆ ಹಣ್ಣು ಫ್ರೀಯಾಗಿ ಕೊಟ್ಬಿಟ್ಟು ಕಳಿಸ್ಬಿಟ್ಟು ಹೋಗಿ ನೀನು ಹಿಂಗೆ ಹೈಟ್ ಇದ್ರೆ ಇವು ಬೇಜಾನ್ ಪ್ರಾಬ್ಲಮ್ಗಳು ಹೈಟ್ ವೇರಿಯೇಷನ್ ಇದ್ರೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಪಾಪ ಅದೇ ಕುಳ್ಳಿಂಗನ ಅಣ್ಣ ಅವನು ಅವನೊಂದು ಸ್ವಲ್ಪ ಉದ್ದ ಅವನೇ ಯಾವಾಗಲೂ ಕುಡ್ಕೊಂಡು ಸಾಯ್ತಿರ್ತಾನೆ ಪಾಪ ಒಂದಿನ ಕತ್ಲಾಗಿತ್ತು ಒಂದು 4 ಕಿಲೋಮೀಟ್ರ್ ಊರು ನಡ್ಕೊಂಬತ್ತವನೇ ಏನು ಆರಾಮಾಗಿ ನಡ್ಕೊಂಬತ್ತವನೇ ಬತ್ತವನೇ ಗಾಳಿ ಬೀಸ್ತೈತೆ ಸಿಕ್ಕಾಪಟ್ಟೆ ಬಿ ಡಿ ಹಚ್ಕೊಳಕ್ಕೆ ಹೋಯ್ತವನೇ ಆಯ್ತಿಲ್ಲ ಗಾಳಿ ಬೀಸ್ತೈತೆ ಕೆಟ್ಟೋಯ್ತೈತೆ ಕುಡಿದಿದ್ನಲ್ಲ ಹಿಂಗೆ ಹಚ್ಕೊಂಡ ಹಿಂಗೆ ಹಚ್ಕೊಂಡ ಆಯ್ತಾ ಇಲ್ಲ ಥೂ ಮರೆ ಆಗ್ಬಿಟ್ಟು ಈ ಕಡೆ ತಿರ್ಕೊಂಡು ಹಚ್ಕೊಂಡ ಹಚ್ಕೊಂಡು ಹಿಂಗೆ ಉಂಟ ವಾಪಸ್ ಊರೇ ಸಿಗ್ತದೆ ಮತ್ತು 4 ಕಿಲೋಮೀಟ್ರ್ ಬಳಸ್ಕೊಂಡು ಬೆಳಗ್ಗೆ ಬಂದವನು ಊರಿಗೆ ಅವ್ನು ಕುಳ್ಳಿಂಗ್ ನನ್ನೊಂದು ಇದೇ ಪ್ರಾಬ್ಲಮ್ ಯಾವಾಗಲೂ ಒಂದ್ಸಲ ಬಸ್ ಹತ್ತವನೇ 3 ಕಿಲೋಮೀಟ್ರ್ ಆದರೆ ಹನುಮಂತಪುರ 30 ಕಿಲೋಮೀಟ್ರ್ ಆದರೆ ಆಂಜನೇಯಪುರ ಇವನು ಹತ್ಬಿಟ್ಟು ಹನುಮಂತಪುರಕ್ಕೆ ಟಿಕೆಟ್ ತಗೊಂಡವನೆ ಹನುಮಂತಪುರಕ್ಕೆ ಏನೋ 4 ರೂಪಾಯಿ 5 ರೂಪಾಯಿ ಆಯಿತು ತಗೊಂಡು ಕುತ್ಕೊಂಡ ತಗೊಂಡು ಕುತ್ಕೊಂಡು ಇಳಿಲೇ ಇಲ್ಲ ಆಂಜನೇಯಪುರ ತಂಕನೂ ಆಂಜನೇಯಪುರದಲ್ಲಿ ಇಳಿತವನೆ ಎಲ್ಲ ಹನುಮಂತಪುರಕ್ಕೆ ತಾನೇ ಟಿಕೆಟ್ ತಗೊಂಡಿದ್ದು ಹ್ಞೂ ಮತ್ತು ಆಂಜನೇಯಪುರದಲ್ಲಿ ಯಾಕೆ ಇಳಿತಿದ್ಯಾ ಇವನು ಕುಳ್ಳಿಂಗರ ಅಣ್ಣ ಹೇಳ್ದ ಹನುಮಂತ ಯಾರು ಆಂಜನೇಯ ಆಂಜನೇಯ ಯಾರು ಹನುಮಂತ ಮತ್ತು ಸುಮ್ಮನೆ ಹೋಗು ಪಾಪ ಇವ್ರುಗಳು ಕಾಟಗಳು ಕೇಳೋಕ್ಕಂತೂ ಆಗೋದಿಲ್ಲ ಇನ್ನು ಹೊಸ್ದಾಗಿ ಮದುವೆ ಆಗಿರೋರಿದ್ದೀರಾ ಯಾರಿಲ್ವಾ ಅಲ್ಲ ಮದುವೆ ಆಗಬೇಕಾಗಿರೋರು ಇಲ್ಲ ಮದುವೆ ಆಗಿ ಅನುಭವಿಸಿರೋರು ಆಗಬೇಕಾಗಿರೋರಾ ಹಿಂಗೆ ಸರ್ ಮದುವೆ ಆದಾಗ ಏನಾಗುತ್ತೆ ಅಂದರೆ ಪಾಪ ಮದುವೆ ಮನೆಯಲ್ಲಿ ಹೆಣ್ಣಿನ ಕಳಿಸ್ಕೊಡ್ಬೇಕಾರೆ ಹೆಣ್ಣಿನ ಅವ್ವ ಹೆಣ್ಣಿನ ಅಪ್ಪ ಹೆಣ್ಣಿನ ಅಣ್ಣ ಹೆಣ್ಣಿನ ತಮ್ಮ ಬಂಧು ಬಳಗ ಎಲ್ಲ ಅಳ್ತಾರೆ ಸರ್ ಮದುವೆ ಆದಮೇಲೆ ಅಳೋನು ಒಬ್ಬನೇ ಗಂಡ ಏನು ಮಾಡ್ತಾರೆ ಅನುಭವಿಸ್ತಾ ಇರ್ತಾರೆ ಮದುವೆ ಆಯ್ತಾರೆ ಹೊಸ್ದಾಗಿ ಹೊಸ್ದಾಗಿ ಮದುವೆ ಆಗ್ಬಿಟ್ಟು ಪಾಪ ಹೆಂಡ್ತಿ ಮನೇಲಿದ್ದಾಗ ಮನೆಗೆ ಹೇಳ್ತಾಳೆ ಅವ್ನು ಬಂದ್ಬಿಟ್ಟು ನೋಡೆ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ಬಿಟ್ಟಿದ್ದೀನಿ ನಾಳೆ ರಾತ್ರಿ ಎಲ್ಲ ಅವರೇ ಬಂದ್ಬಿಡ್ತಾರೆ ಊಟಕ್ಕೆ ಎಲ್ಲ ರೆಡಿ ಮಾಡಿಬಿಡು ಅಂತ ಅವಳೇನು ಮಾಡ್ತಾಳೆ ಏನು ಬರಲ್ಲ ರೀ ನನಗೆ ಚಿತ್ರಾನ್ನ ಬಿಟ್ಟರೆ ಏನು ಮಾಡೋಕೆ ಬರಲ್ಲ ಅಂತ ಚಿತ್ರಾನ್ನ ಬಿಟ್ಟರೆ ಏನು ಮಾಡೋಕೆ ಬರಲ್ವಾ ಸರಿ ಒಂದು ಕೆಲಸ ಮಾಡು ನಾನು ಫ್ರೆಂಡ್ಸ್ಗಳನ್ನ ಕರ್ಕೊಂಬತ್ತೀನಿ ಕರ್ಕೊಂಬಂದಾಗ ಒಂದೊಂದು ಪಾತ್ರೆ ಎತ್ತಾಕು ಒಂದು ಪಾತ್ರೆ ಎತ್ತಾಕ್ದಾಗಲ್ಲೇ ಏನೇ ಬಿತ್ತು ಅಂತೀನಿ ಚಿಕನ್ ಬಿರಿಯಾನಿ ಬಿತ್ತು ಅನ್ನು
ಇನ್ನೊಂದ್ಸಲ ಪಾತ್ರೆ ಎತ್ತಾಕು ಕಬಾಬ್ ಬಿತ್ತು ಅನ್ನು, ಇನ್ನೊಂದ್ಸಲ ಪಾತ್ರೆ ಎತ್ತಾಕು ಪಾಯಸ ಬಿತ್ತು ಅನ್ಬಿಡು, ಆಮೇಲೆ ಕೊನೆಗೆ ಏನೈತೆ ಅಂತೀನಿ ಅವಾಗ ಚಿತ್ರಾನ್ನ ಐತೆ ಅನ್ನು, ಎಲ್ಲ ಅದನ್ನೇ ತಿನ್ಕೊಂಡು ಹೋಯ್ತಾರೆ. ಐಡಿಯಾ ಕೊಟ್ಟ, ಐಡಿಯಾ ಕೊಟ್ಟಮೇಲೆ ಪಾಪ ಕೊನೆಗೆ ಇವನು ಕರ್ಕೊ ಬಂದ ಫ್ರೆಂಡ್ಸ್ ಎಲ್ಲ, ಫ್ರೆಂಡ್ಸ್ ಎಲ್ಲ ಕರ್ಕೊ ಬಂದ ತಕ್ಷಣ ಒಂದು ಪಾತ್ರೆ ಬಿತ್ತು. ಹ್ಞೂ ಗಂಡ, ಓ ಪ್ಲಾನ್ ವರ್ಕೌಟ್ ಆಗೈತೆ. ಏನೇ ಬಿತ್ತು? ಚಿತ್ರಾನ್ನ ಬಿತ್ತು. ಹಿಂಗೆ ಕತೆಗಳು ಸಿಕ್ಕಾಪಟ್ಟೆ ಇರ್ತವೆ. ಓಡಾಡ್ಕೊಂಡು ಓಡಾಡ್ಕೊಂಡು ಕೈ ಕಾಲು ಲವ್ಸ್ಕೊಂಡು ಎಲ್ಲ ಹಿಂಗೆ ಓಡಾಡೋದು ಓಡಾಡ್ತಾನೆ ಇರ್ತಾರೆ. ಎಲ್ಲ ಕಡೆನೂ ನಡೀತದೆ. ಲವ್ವರ್ಸ್ಗಳು ಟ್ರೈನಲ್ಲಿ ಹೋಗ್ಬೇಕಾದ್ರೂ ಬೇಜಾನ್ ಕಾಮಿಡಿಗಳು ನಡೀತಿರ್ತವೆ. ಪಾಪ ಹೋಯ್ತಾ ಇರ್ತಾರೆ ಟ್ರೈನಲ್ಲಿ, ಏನೋ ಸಿಕ್ಕಾಪಟ್ಟೆ ಇದ್ರು ಟ್ರಾವ್ಲಿಂಗು ಅಂದ್ಕೊಂಡು ಲವ್ವರು. ಆ ಹುಡುಗಿ ಹೇಳ್ತಾಳೆ ಪಾಪ ಸ್ವಲ್ಪ ದೂರ ಹೋದ್ಮೇಲೆ ಸಿಕ್ಕಾಪಟ್ಟೆ ರಶ್ಶು ಟ್ರೈನು. ಅವಳು ಹೇಳ್ದು, ಡಾರ್ಲಿಂಗ್ ಏನ್ ಡಿಯರ್ ಯಾಕೋ ಕೈ ನೋವ್ತಾ ಇದೆ. ಇವನು ಪಾಪ ನನ್ನ ಹತ್ರ ಔಷಧಿ ಇದೆ ಅಂದ್ಬಿಟ್ಟು ಕೈಗೆ ಸರಿ ಹೋಯ್ತಾ. ಸರಿ ಹೋಯ್ತು. ನಾನು ನೋಡಿದೆ, ಓ ಮಿಟ್ಟ ಕ್ಲಾಡಿ ಹೇಳು ಅನ್ಕೊಂಡು ಸುಮ್ಮನೆ ಅದೇ. ಇನ್ನೊಂದು ಸ್ವಲ್ಪ ದೂರ ಹೋಯ್ತು ಟ್ರೈನು. ಅಲ್ಲೋದ್ಮೇಲೆ ಮತ್ತೆ ಶುರು ಹಚ್ಕೊಂಡ್ಲು, ಡಾರ್ಲಿಂಗ್ ಏನ್ ಡಿಯರ್ ಯಾಕೋ ತಲೆ ನೋವ್ತಾ ಇದೆ. ಹ್ಮ್, ಔಷಧಿ ಇದೆ ನನ್ನ ಹತ್ರ, ಹಣೆಗೆ ಒಂದು ಕೊಟ್ಟ. ಹ್ಮ್, ಸರಿ ಹೋಯ್ತಾ? ಹಾ ಸರಿ ಹೋಯ್ತು. ಮೇಲ್ಗಡೆ ನಮ್ಮ ಮಂಡ್ಯದಲ್ಲಿ ತಾತ ಮಲಗಿತ್ತು. ಬಗ್ಬಿಟ್ಟು ಕೇಳ್ತು, ಅಪ್ಪ ಈ ಮಳೆ ಕೈಲೆ ಪೈಲ್ ಸಿಗಂದ್ರೆ ಔಷಧಿ ಐತೇನ? ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಡು ಹೋಗ್ಬಿಟ್ರು ಇಬ್ರು, ಎಲ್ಲೋದ್ರು ಅಂತ ಗೊತ್ತಿಲ್ಲ. ಇಲ್ಲಿ ಲವ್ ವರ್ಸ್ ಕಳೆದಿದೆ ಒಂದು ಕತೆ. ಸಾನೆ ಖುಷಿ ಆಯ್ತೈತೆ, 12ನೇ ವರ್ಷ ಸೆಲೆಬ್ರೇಷನ್ನು. ನಾವು 6 ವರ್ಷದಿಂದ ಇದೇ ಸಂಸ್ಥೆ ಕೂಸು ಬೆಳೀತಾ ಇದ್ದೀವಿ, ಬೆಳೆಸ್ತಾ ಇದ್ದೀರಾ, ಬೆಳೆಸ್ತೀರಾ, ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದ. ಹಾಗೆ 12 ವರ್ಷ 120 ವರ್ಷ ಆಗಲಿ ಅಂತ ಕೇಳ್ಕೊಂತೀನಿ.